ಎಲ್ಲರಿಗೂ ನಮಸ್ಕಾರ ಎಸ್ಎಸ್ಪಿ ಚಿನ್ ಕನ್ನಡ ಚಾನೆಲ್ ಗೆ ಸ್ವಾಗತ ಹಾಗಾದ್ರೆ ಈಗ 10 ಸಾಲಿನ ಪ್ರೀತಿ ಪ್ರಬಂಧವನ್ನು ನೋಡೋಣ ಮೊದಲನೇ ಪಾಯಿಂಟ್ ಪ್ರೀತಿ ಎಂದರೆ ನಾವು ವಾತ್ಸಲ್ಯ ಮತ್ತು ಕಾಳಜಿಯನ್ನು ಅನುಭವಿಸುವ ಅನೇಕ ಭಾವನೆಗಳು ಎರಡನೇ ಪಾಯಿಂಟ್ ಪ್ರಾಮಾಣಿಕತೆ जवाबदारी मत्तु विश्वासवु प्रीतियन्नु रूपिसुत्तदे मूरने पॉइंट प्रतियोब्बरु संतोषदिंदा मत्तु चैतन्यवन्नु अनुभविसुवंते माडुत्तदे नाकने पॉइंट मोदल प्रीतियु नावु हुट्टिदागा हेत्तवरिंदा अनुभविसुव भावनेगळ गुच्छ ಅದು ಶುದ್ಧವಾದ ಪ್ರೀತಿ ಐದನೇ ಪಾಯಿಂಟ್ ಪೋಷಕರು ನಮಗೆ ಪ್ರಮುಖ ಮೌಲ್ಯಗಳನ್ನು ಕಲಿಸುತ್ತಾರೆ ಮತ್ತು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತಾರೆ ಅವರು ನಮ್ಮೊಂದಿಗಿಂದ ರೀತಿಯಲ್ಲಿಯೇ ನಾವು ಅವರೊಂದಿಗೆ ಇರಬೇಕು ಆರನೇ ಪಾಯಿಂಟ್ ಒಡ ಹುಟ್ಟಿದವರ ನಡುವಿನ ಪ್ರೀತಿ ಹೇಳಲಾಗದು ಆದರೆ ಯಾವಾಗಲೂ ಅನುಭವಿಸುತ್ತೇವೆ ಕಾದಾಟಗಳು ಮತ್ತು ವಾದಗಳ ಹೊರತಾಗಿಯೂ ಅವರು ನಮ್ಮನ್ನು ರಕ್ಷಿಸುತ್ತಾರೆ ಮತ್ತು ನಮಗೆ ಸುರಕ್ಷಿತ ಭಾವನೆ ಮೂಡಿಸುತ್ತಾರೆ ಏಳನೇ ಪಾಯಿಂಟ್ ಅಜ್ಜಿಯರು ತಮ್ಮ ಮೊಮ್ಮಕ್ಕಳ ಮೇಲೆ ಪ್ರೀತಿಯನ್ನು ಸುರಿಸುತ್ತಾರೆ ಅವರು ಅವರೊಂದಿಗೆ ಸಮಯ ಕಳೆಯಲು ಬಯಸುತ್ತಾರೆ ಮತ್ತು ಅವರು ಯಾವಾಗಲೂ ನಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ ಎಂಟನೇ ಪಾಯಿಂಟ್ ಪ್ರಣಯ ಸಂಬಂಧಗಳಿಗೆ ಪ್ರೀತಿ ಆಧಾರ ಒಬ್ಬರಿಗೊಬ್ಬರು ಕಾಳಜಿ ವಹಿಸುವ ಮತ್ತು ಪ್ರೀತಿಸುವ ಇಬ್ಬರೂ ಪಾಲುದಾರರು ಒಂಬತ್ತನೇ ಪಾಯಿಂಟ್ ಸ್ನೇಹಿತರ ನಡುವೆಯೂ ಪ್ರೀತಿ ಇದೆ ವಿಶ್ವಾಸ ಮತ್ತು ನಂಬಿಕೆ ಎರಡರ ಮೇಲೆ ಪ್ರೀತಿ ನಿಂತಿರುತ್ತದೆ ಇದು ದೃಢವಾದ ಪ್ರೀತಿ ಶಾಶ್ವತವಾಗಲು ಸಾಧ್ಯ ಹತ್ತನೇ ಪಾಯಿಂಟ್ ನಮ್ಮ ದೇಶ ಭಾರತವು ಪ್ರೀತಿಯ ಸಂಕೇತವಾಗಿದೆ ಏಕೆಂದರೆ ಪ್ರತಿಯೊಂದು ಧರ್ಮವು ಪರಸ್ಪರತ ಪ್ರೀತಿಸಲು ಮತ್ತು ಬೆಂಬಲಿಸಲು ಹಾಗೂ ನಮ್ಮ ತಾಯಿನಾಡನ್ನು ಪ್ರೀತಿಸಲು ಕಲಿಸುತ್ತದೆ ಈ ಒಂದು ವಿಡಿಯೋ ಶೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಶೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್